ಸುತ್ತಲಿನ ವಾತಾವರಣದೊಂದಿಗೆ ಸಂಪರ್ಕ ಕಳ್ಕೊಂಡ್ರೆ ಸತ್ತೋಗ್ತೀರಿ ಅಲ್ವಾ? ನಿಮಗೆ ಗೊತ್ತಿಲ್ಲದೆ ಜೀವನ ಅನ್ನೋದು ನೀವು ವರ್ಸಸ್ ವಿಶ್ವ ಅಂತಾಗಿದೆ. ಏಕೈಕ ಸಮಸ್ಯೆ ಅಂದರೆ ಮಾನಸಿಕ ರಚನೆಗಳು ಒಂದು ಗೋಜಲಾಗಿದೆ, ಅದನ್ನು ಸುಲಭವಾಗಿ ಬಿಡಿಸಬಹುದು. ಸದ್ಗುರು, ಅಸಹಾಯಕತೆ ಎದುರಾದಾಗ ಹಲವು ಯುವ ಜನರು ಆತ್ಮಹತ್ಯೆ ನಿರ್ಧಾರ ಮಾಡ್ತಾರೆ. ಈ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ನನ್ನ ಹಲವು ಸ್ನೇಹಿತರಿಗೆ ಆತ್ಮಹತ್ಯೆಯ ಯೋಚನೆಗಳು ಬರ್ತಿವೆ. ಇದರಿಂದ ಹೊರಬರೋಕೆ ನಾನು ಅವರಿಗೆ ಹೇಗೆ ಸಹಾಯ ಮಾಡಬಹುದು? ಆದರೆ ಅವರು ಯೋಗ ಮಾಡೋಕೆ ಸಿದ್ಧರಿಲ್ಲ. ಅದು ಷರತ್ತು. ಮೊದಲು ಇದಕ್ಕೆ ಉತ್ತರ ಕೊಡೋಣ. ಮೊದಲನೇದಾಗಿ ಯೋಗ ಅಂದ್ರೇನು? ನೋಡಿ, ದುರದೃಷ್ಟವಶಾತ್ ಯೋಗ ಉಗಮವಾದ ಈ ದೇಶದಲ್ಲೂ ಸಹ ಜನರಿಗೆ ಯೋಗದ ಬಗ್ಗೆ ಅಮೆರಿಕಾದವರು ಹೊಂದಿರೋ ಪರಿಕಲ್ಪನೆಯೇ ಇದೆ. ಯೋಗ ಅಂದರೆ ದೇಹನ ಬೇರೆ ಬೇರೆ ರೀತಿಯಲ್ಲಿ ತಿರುಚೋದು ಅಂದ್ಕೊಂಡಿದ್ದಾರೆ. ಅಸಾಧ್ಯ ಭಂಗಿಗಳು, ನೀವು ಪಾತ್ರೆಯಲ್ಲಿ ಉಳಿದಿರೋ ನೂಡಲ್ಸ್ ಥರ ಕಾಣೋ ಹಾಗೆ. ಇಲ್ಲ, ಯೋಗ ಏನು ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಯೋಗ ಅಂದರೆ ಐಕ್ಯತೆ. ಐಕ್ಯತೆ ಅಂದರೆ, ನೋಡಿ, ಈಗ ನೀವು ಉಸಿರಾಡ್ತಿದ್ದೀರಾ, ಫ್ರೆಂಡ್ ಕೂಡ ಉಸಿರಾಡ್ತಿದ್ದಾರಾ, ಹೌದಲ್ವಾ? ಸರಿ. ನೀವು ಊಟ ಮಾಡ್ತೀರಿ, ನೀರು ಕುಡಿತೀರಿ, ಬೇರೆ ಬೇರೆ ಹಂತದ ವಹಿವಾಟುಗಳಿರತ್ವೆ. ಕೊನೆ ಪಕ್ಷ ಈ ಭೌತಿಕ ವಿಷಯಗಳಲ್ಲಿ ನಿಮಗೆ ಅರ್ಥ ಆಗತ್ತೆ, ಈ ವಹಿವಾಟು ಇಲ್ಲದೆ ಬದುಕೋಕ್ಕಾಗಲ್ಲ ಅಂತ, ಅಲ್ವಾ? ಹಲೋ. ಒಂದು ರೀತಿಯಲ್ಲಿ ಇದೇನು ಹೇಳ್ತಿದೆ ಅಂದರೆ, ನೀವು ಬರೀ ಒಂದು ಸಣ್ಣ ಜೀವಿ, ಒಂದು ಸಣ್ಣ ಪಾಪಪ್ ಫೋನಲ್ಲಿ ಬರುತ್ತಲ್ಲ, ಪಾಪಪ್ ಹೀಗೆ ಬಂದು ಹಾಗೆ ಹೋಗುತ್ತಲ್ಲ, ಅದು ಭೂಮಿ ಮೇಲೆ ನೀವು ಹಾಗೆ ಬಂದು ಹಾಗೆ ಹೋಗ್ತೀರಿ. ಹೌದು, ನೀವೇ ಒಂದು ಪ್ರತ್ಯೇಕ ಅಸ್ತಿತ್ವ ಅಂದುಕೊಂಡಿದ್ದೀರಿ. ಇಲ್ಲ, ಸುತ್ತಲಿನ ವಾತಾವರಣದೊಂದಿಗೆ ಸಂಪರ್ಕ ಕಳ್ಕೊಂಡ್ರೆ ಸತ್ತೋಗ್ತೀರಿ ಅಲ್ವಾ? ತಿನ್ನಲಿಲ್ಲ ಕುಡಿಲಿಲ್ಲ ಅಂದರೆ ಸಾಯ್ತೀರಿ. ನಿಮ್ಮ ಪ್ರತಿ ಕೋಶ, ದೇಹದ ಪ್ರತಿ ಕಣವೂ ಸಹ ಈ ವಹಿವಾಟಿನಲ್ಲಿ ಭಾಗಿಯಾಗಿದೆ. ಆ ವಹಿವಾಟು ಆಗದಿದ್ದರೆ ನೀವೊಂದು ಕ್ಷಣನೂ ಬದುಕಲ್ಲ. ಆದರೆ ಮಾನಸಿಕವಾಗಿ ನಿಮ್ಮನ್ನು ಒಂದು ಕವಚದೊಳಗೆ ಇಟ್ಟುಕೊಂಡು ನೀವು ಪೂರ್ತಿಯಾಗಿ ಒಂದು ಪ್ರತ್ಯೇಕ ಅಸ್ತಿತ್ವ ಅಂದುಕೋತೀರಿ. ಯೋಗ ಅಂದರೆ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ತೊಡೆದು ಹಾಕೋದು. ಯಾಕಂದರೆ ನಿಮ್ಮ ಆ ಗಡಿಗಳನ್ನು ಪ್ರಜ್ಞಾಪೂರ್ವಕವಾಗಿ ತೊಡೆದು ಹಾಕದಿದ್ದರೆ ನಿಮಗೆ ಗೊತ್ತಿಲ್ಲದ ಹಾಗೆ ಜೀವನ ಅನ್ನೋದು ನೀವು ವರ್ಸಸ್ ವಿಶ್ವ ಅಂತಾಗತ್ತೆ. ನೀವು ಈ ವಿಷಯದಲ್ಲಿ ನನ್ನ ಮಾತು ಕೇಳಿ, ನನ್ನ ಸಲಹೆ ತಗೊಳ್ಳಿ. ಅದೊಂದು ಕೆಟ್ಟ ಸ್ಪರ್ಧೆ ಆಗತ್ತೆ. ವಿಶ್ವ ವರ್ಸಸ್ ನೀವು ಅಂತಾದರೆ ಖಂಡಿತ ಸಾಯಬೇಕು ಅನ್ಸತ್ತೆ. ಅಷ್ಟು ದೊಡ್ಡ ಸ್ಪರ್ಧೆಯಲ್ಲಿರುವಾಗ ಬದುಕೋದು ಯೋಗ್ಯ ಅಲ್ಲ ಅನ್ಸತ್ತೆ. ಜನರು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂದರೆ, ಅರಿವಿಲ್ಲದೇ ಅದನ್ನು ಸ್ವಲ್ಪ ತೊಡೆದು ಹಾಕ್ತಾರೆ. ಕೆಲವರು ಯಾರೊಂದಿಗೋ ಪ್ರೀತಿಯಲ್ಲಿ ಬೀಳ್ತಾರೆ, ದಿಢೀರನೆ ಆ ವ್ಯಕ್ತಿಗಾಗಿ ತಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ಸ್ವಲ್ಪ ತೆರೀತಾರೆ. ಫಾಲಿಂಗ್ ಇನ್ ಲವ್ ಅಥವಾ ಪ್ರೀತಿಯಲ್ಲಿ ಬೀಳೋದು ಅನ್ನೋದು ನಿಜಕ್ಕೂ ಸರಿ. ಯಾಕಂದರೆ ನಿಮ್ಮದು ಅನ್ನೋದೇನು ಬೀಳಬೇಕು. ಯು ಕಾಂಟ್ ರೈಸ್ ಇನ್ ಲವ್, ಯು ಕಾಂಟ್ ಫ್ಲೈ ಇನ್ ಲವ್, ಯು ಕಾಂಟ್ ಕ್ಲೈಂಬ್ ಇನ್ ಲವ್, ಯು ಹ್ಯಾವ್ ಟು ಫಾಲ್ ಇನ್ ಲವ್. ಪ್ರೀತಿಯಲ್ಲಿ ಮೇಲೇರೋಕ್ಕಾಗಲ್ಲ, ಹಾರೋಕ್ಕಾಗಲ್ಲ, ಹತ್ತೋಕ್ಕಾಗಲ್ಲ, ಪ್ರೀತಿಯಲ್ಲಿ ನೀವು ಬೀಳಬೇಕು. ಅಂದರೆ ನಿಮ್ಮದು ಅನ್ನೋದೇನೋ ಕಳಚಬೇಕು, ನಿಮ್ಮದು ಅನ್ನೋದೇನೋ ಬೀಳಬೇಕು. ನೀವು ಬೇರೆದಕ್ಕೆ ಜಾಗ ಮಾಡಿಕೊಡಬೇಕು. ಅಂದರೆ ಅಪ್ರಜ್ಞಾಪೂರ್ವಕವಾಗಿ ಸ್ವಲ್ಪ ಯೋಗ ಮಾಡಿದಿರಿ, ಅವರಿಗಿನ್ನೂ ಯೋಗ ಬೇಡವಾ? ಗಡಿಗಳನ್ನು ತೊಡೆದು ಹಾಕೋ ಈ ಹಾತೊರೆತ ಬಹಳ ಪ್ರಾಥಮಿಕವಾದ ದೈಹಿಕ ಅಭಿವ್ಯಕ್ತಿ ಪಡೆದುಕೊಂಡ್ರೆ ಅದನ್ನು ಲೈಂಗಿಕತೆ ಅಂತೀವಿ. ಭಾವನಾತ್ಮಕ ಅಭಿವ್ಯಕ್ತಿ ಪಡ್ಕೊಂಡ್ರೆ ಪ್ರೀತಿ ಅಂತೀವಿ. ಮಾನಸಿಕ ಅಭಿವ್ಯಕ್ತಿ ಪಡ್ಕೊಂಡ್ರೆ ಅದನ್ನು ಮಹತ್ವಾಕಾಂಕ್ಷೆ, ಜಯ ಸಾಧಿಸೋದು ಅಥವಾ ಶಾಪಿಂಗ್ ಅಂತೀವಿ. ಪ್ರಜ್ಞಾಪೂರ್ವಕ ಅಭಿವ್ಯಕ್ತಿ ಪಡ್ಕೊಂಡ್ರೆ ಯೋಗ ಅಂತೀವಿ. ನಿಮ್ಮ ಜೀವನದಲ್ಲಿ ಏನನ್ನೇ ಮಾಡಿ ಅದನ್ನು ಪ್ರಜ್ಞಾಪೂರ್ವಕರಾಗಿ ಮಾಡೋದು ಉತ್ತಮಾನ.
ಅಥವಾ ಅಪ್ರಜ್ಞಾಪೂರ್ವಕವಾಗಿ ಮಾಡೋದಾ? ಏನನ್ಸುತ್ತೆ? ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಗಡಿಗಳನ್ನು ಪ್ರಜ್ಞಾಪೂರ್ವಕವಾಗಿ ತೊಡೆದು ಹಾಕಿದರೆ ನೀವು ಅನಗತ್ಯವಾಗಿ ಮಾನಸಿಕ ರಚನೆಗಳನ್ನು ಕಟ್ಕೊಂಡು ಅದರಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ಅದನ್ನು ಪ್ರಜ್ಞಾಪೂರ್ವಕವಾಗಿ ತೊಡೆದು ಹಾಕಿದರೆ ಯೋಗ ಅಂತೀವಿ, ದೈಹಿಕವಾಗಿ ತೊಡೆದು ಹಾಕಿದರೆ ಸೆಕ್ಸ್ ಅಂತೀವಿ, ಭಾವನಾತ್ಮಕವಾಗಿ ತೊಡೆದು ಹಾಕಿದರೆ ಪ್ರೀತಿ ಅಂತೀವಿ, ಮಾನಸಿಕವಾಗಿ ತೊಡೆದು ಹಾಕೋಕ್ಕೆ ನೋಡಿದರೆ ಅದನ್ನು ಸಾಧನೆ, ವಿಜಯ, ಮಹತ್ವಾಕಾಂಕ್ಷೆ, ಸಾರ್ಥಕತೆ, ಗೆಲುವು ಅಂತೆಲ್ಲ ಅನ್ಬಹುದು. ಆದರೆ ಅವೆಲ್ಲನೂ ಎಲ್ಲಿವರೆಗೆ ಇರುತ್ತೆ? ಕ್ಷಣ ಮಾತ್ರ. ಯಾಕಂದರೆ ಅಪ್ರಜ್ಞಾಪೂರ್ವಕ. ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಆ ಗಡಿಗಳನ್ನು ತೊಡೆದು ಹಾಕಿದರೆ ನೀವು ವಿಶ್ವದಂತೆಯೇ ಆಗ್ತೀರಿ, ಅದೇ ಸ್ಥಿರತೆಯಲ್ಲಿರ್ತೀರಿ. ಈಗ ಸತ್ತು ಎಲ್ಲಿಗೆ ಹೋಗಬೇಕು? ಯಾಕಂದರೆ ನೀವು ಯಾವುದನ್ನು ಮಾಡಿಲ್ವೋ ಅದನ್ನು ನಾಶ ಮಾಡೋ ಹಕ್ಕು ನಿಮಗಿಲ್ಲ ಅಲ್ವಾ? ಇದನ್ನು ನೀವು ಮಾಡಿದ್ರ? ಹಲೋ, ಈ ಜೀವನನ ನೀವು ಮಾಡಿದ್ರ? ನಿಮಗೆ ಸಾಧ್ಯನಾ? ಇಲ್ಲ. ಮತ್ತೆ ಹೇಗೆ? ನಿಮ್ಮ ಏಕೈಕ ಸಮಸ್ಯೆ ಅಂದರೆ ಮಾನಸಿಕ ರಚನೆಗಳ ಒಂದು ಗೋಜಲಾಗಿದೆ. ಅದನ್ನು ಸುಲಭವಾಗಿ ಬಿಡಿಸಬಹುದು. ಅವರು ಯೋಗ ಮಾಡಬೇಕು.